ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜ್ವಲಂತ ಸಮಸ್ಯೆಯಾಗಿ ಇಂದಿಗೂ ಜೀವಂತವಾಗಿರುವ ಕುಡಿಯುವ ನೀರು ಒಳಚರಂಡಿ ರಸ್ತೆಗಳಿಗೆ ಅಧಿಕಾರ ಸಿಕ್ಕ 4 ವರ್ಷಗಳಲ್ಲಿ ಶಾಶ್ವತವಾಗಿ ಪರಿಹಾರ ಕಂಡುಕೊಂಡು ಗದಗ ಮತಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಲಿದ್ದು ಈ ಬಾರಿ ತಮ್ಮ ಮತಗಳನ್ನು ನೀಡಿ ಆಶೀರ್ವದಿಸಬೇಕು ಅಂತ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಭರವಸೆ ನೀಡಿದರು ಬಿಜೆಪಿ ಯುವ ಮುಖಂಡ ವಸಂತ ಪಡಗದ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಗೆ ಹೆಚ್ಚಿಸಿದ ಯುವ ಕಾರ್ಯಕರ್ತರನ್ನು ಬರಮಾಡಿಕೊಂಡು ಮಾತನಾಡಿದ ಅವರು ಗದಗ ಬೆಟಗೇರಿ ಅವಳಿ ನಗರವನ್ನು ವ್ಯಾಪಾರಿ ಕೇಂದ್ರ ಮಾಡುತ್ತೇನೆ ಕುಡಿಯುವ ನೀರು ಯುಜಿಡಿ ಸಮಸ್ಯೆ ಬಗೆಹರಿಸುತ್ತೇನೆ ಹೀಗೆ ಗದಗ ಮತಕ್ಷೇತ್ರದ ಅಭಿವೃದ್ಧಿಗೆ ನನಗೇನು ಕಾಂಗ್ರೆಸಿಗರಂತೆ 50 ವರ್ಷಗಳು ಬೇಕಾಗಿಲ್ಲ ಇವರಂತೆ ಗೂಟ ಹೊಡ್ಕೊಂಡು ಕೂರುವ ಅವಶ್ಯಕತೆಯೂ ನನಗಿಲ್ಲ ಅಧಿಕಾರ ಸಿಕ್ಕ 4 ವರ್ಷಗಳಲ್ಲಿ ಗದಗ ಮತಕ್ಷೇತ್ರದ ಚಿತ್ರಣವನ್ನು ಬದಲಾಯಿಸಿ 5ನೇ ವರ್ಷಕ್ಕೆ ಮತ್ತೆ ನಿಮ್ಮ ಬಳಿ ಪರ್ಫಾರ್ಮೆನ್ಸ್ ಕಾರ್ಡ್ ಹಿಡಿದು ಮತ್ತೆ ಮತ ಕೇಳಲು ಬರ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು 55 ವರ್ಷಗಳಾದರೂ ಜನರಿಗೆ ಕುಡಿಯುವ ನೀರು ಕೊಡಲಿಲ್ಲ ಸಂಚಾರಕ್ಕೆ ಉತ್ತಮ ರಸ್ತೆಗಳನ್ನು ಕಲ್ಪಿಸಿಕೊಡಲಿಲ್ಲ ಗದಗ ನಗರಕ್ಕೆ ಒಂದು ಕಾರ್ಖಾನೆಗಳನ್ನು ತರಲಿಲ್ಲ ಬಂದಿದ್ದ ಕಾರ್ಖಾನೆಯನ್ನು ಹಿಂದಕ್ಕೆ ಓಡಿಸಿದ್ರು ಅಲ್ಲದೆ ನೀರಾವರಿ ಯೋಜನೆ ತರದ ಕಾಂಗ್ರೆಸಿಗರು ಈ ಬಾರಿ ತಕ್ಕ ಪಾಠ ಕಲಿಸಬೇಕು ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ರಾಜೇಶ್ ಪಡಗದ ಅವಿನಾಶ್ ಗವಳಿ ಬಸವರಾಜ್ ಬೆನ್ನಮಟ್ಟಿ ಕೃಷ್ಣ ಬನ್ನೂರು ವಿಶಾಲ್ ಮುಂಡರಗಿ ಸಚಿನ್ ಭಜಂತ್ರಿ ಅಮಿತ್ ರೋಹಿತ್ ಮನೋಜ್ ವಿನಾಯಕ್ ನಿತೀಶ್ ಅಕ್ಷಯ್ ಗಣೇಶ್ ಸಾಗರ್ ಕಿಶನ್ ಕೊಟ್ರೆ ಸೇರಿದಂತೆ ಹಲವರು ಪಕ್ಷ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಉಷಾ ದಾಸರ ಪ್ರಶಾಂತ್ ನಾಯಕರ್ ಅರವಿಂದ ಕೇಲೂರ ಅಶೋಕ್ ಕರೂರ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾ ಎನ್ಕೆಎಸ್ ಟಿವಿ 4 ಗದಗ ಕುಟುಂಬ ರಾಜಕಾರಣ 55 ವರ್ಷ ಆಡಿದ್ರು ಕೂಡ ಗದಗ ಏನು ಮಾಡಿಲ್ಲ ಅಂತಕ್ಕಂಥದ್ದು ನಿಮಗೆಲ್ಲ ತಿಳುವಳಿಕೆ ಇದೆ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತೇಳಿ ಮನವರಿಕೆ ಮಾಡ್ಕೊಂಡು ಅವೆಲ್ಲ ಏನು ಸೇರ್ಪಡೆ ಆಗಿದೆ ನಿಮ್ಗೆಲ್ಲರಿಗೂ ಪಕ್ಷದ ಪರವಾಗಿ ಹೃದಯಪೂರ್ವಕ ಸ್ವಾಗತ ಇವತ್ತಿನೆಲ್ಲರೂ ಕೂಡ ನಮ್ಮ ಕುಟುಂಬದ ಸದಸ್ಯರು ಭಾರತೀಯ ಜನತಾ ಪಕ್ಷದ ಕುಟುಂಬದ ಸದಸ್ಯರು ಇವತ್ತಿಂದ ಇನ್ನು 20 ದಿವಸ ಇನ್ನು 18 ದಿವಸ ದಿನನಿತ್ಯ ನೀವು ನಿಮ್ಮ ಜೊತೆಗೆ ನೀವೆಲ್ಲ ಇವತ್ತು ಸ್ನೇಹಿತರಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಬರ್ಬೋದು ಬೊಮ್ಮಾಯರು ಮಾಡಿದಂಥ ಸಾಧನೆಗಳು ಬರ್ತದೆ ಯಡಿಯೂರಪ್ಪ ಅವರ ಕಾರ್ಯಕ್ರಮ ಬರ್ತದೆ ಅದರ ಜೊತೆಗೆ ಇಲ್ಲೇ ಗದಗನಾಗ ಏನಾಗಬೇಕಾಗೈತಿ ಗದಗನಾಗ 55 ವರ್ಷ ಆಳಿದ್ರು ಕೂಡ ಇನ್ನು ಗದಗಿಗೆ ನೀರು ಕೊಡೋಕ್ಕಾಗಿಲ್ಲ ಎಂಥ ನಾಯಕರು ನಮಗೆ ಬೇಕಾ ನೀರು ಕೊಡಲಾರ್ದವ್ರು ಬೇಕಾ ರಸ್ತೆ ಮಾಡಲಾರ್ದವ್ರು ಬೇಕಾ ಗದಗಿಗೆ ಒಂದು ಕಾರ್ಖಾನೆ ತರಲಿಲ್ಲ ಅವರು ತಂದಿದ್ದು ವಾಪಸ್ ಓಡಿಸಿದ್ರು ಇಂಥವ್ರು ಬೇಕಾ ನೀರಾವರಿ ತರಲಿಲ್ಲ ಏನೂ ಮಾಡಿಲ್ಲ ಗದಗನ್ನು ವ್ಯಾಪಾರ ಕೇಂದ್ರ ಆಗಿ ಮಾಡಲೇ ಇಲ್ಲ ಯಾಕಂದ್ರೆ ಇನ್ನೊಬ್ಬರು ಶ್ರೀಮಂತರಾಗಿ ಅವರೆಲ್ಲ ಎಲೆಕ್ಷನ್ ನಿಲ್ತಾರೋ ಹೆದರಿಕೆಗೆ ಅದಕ್ಕೆ ನೀವೆಲ್ಲ ಇವತ್ತು ಸ್ನೇಹಿತರಿಗೆ ಒಂದು ಅರ್ಥ ಮಾಡ್ಕೊಳ್ಳಿ ಬಾರಿ ಏನೇನು 5 ಕಾರ್ಯಕ್ರಮಗಳಾದವು ಜೊತೆಗೆ ಇನ್ನೂ ಗದಗನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಒಂದು ವ್ಯಾಪಾರಿ ಕೇಂದ್ರವನ್ನಾಗಿ ಮಾಡಬೇಕು ಇಲ್ಲಿ ಕಾರ್ಖಾನೆಗಳನ್ನು ತರಬೇಕು ನೀರಿನ ಸಮಸ್ಯೆ ಪರ್ಮನೆಂಟ್ ಆಗಿ ಬಗೆಹರಿಬೇಕು ಇರ್ತಕ್ಕಂಥ ರಸ್ತೆ ಯುಜಿಡಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ನನಗೆ ನಿಮ್ಮ ಗತೆ 55 ವರ್ಷ ಬೇಕಾಗಿಲ್ಲ 10 ವರ್ಷ ಊಟ ಹೊಡ್ಕೊಂಡು ಕುಂದ್ರೂ ಅವಶ್ಯಕತೆಯೂ ನಮಗಿಲ್ಲ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ 5 ವರ್ಷ ಕೊಡಿ 4 ವರ್ಷದಾಗ ಇವೆಲ್ಲ ಕೆಲಸ ಮುಗಿಸಿ 5ನೇ ವರ್ಷ ಬಂದು ನನ್ನ ಮೆರಿಟ್ ಕಾರ್ಡ್ ಪರ್ಫಾರ್ಮೆನ್ಸ್ ಕಾರ್ಡ್ ಹಿಡ್ಕೊಂಡು ಎಲ್ಲರ ಹತ್ರ ಸ್ವೀಟ್ ತಿನ್ನಕ್ಕೆ ಬರ್ತೀನಿ ಅಂತ 4 ವರ್ಷ ಗದಗ ಚಿತ್ರ ಬದಲಿ ಮಾಡಿ ತೋರ್ಸೋಣ ಹನುಮಂತ ಅಣ್ಣನ ಪರ್ಮನೆಂಟ್ ಆಗಿ ಮನೆಗೆ ಕಳ್ಸೋಣ.